ಸಿನಿಮಾಗೆ ಯಾವುದೂ ಅಲ್ಲ. ಸೊ ದಯಮಾಡಿ ನಿಮ್ಮ ಸುತ್ತಮುತ್ತ ಇರುವವರಿಗೆ ಈ ತರದೊಂದು ಚಿತ್ರ ಬರ್ತಾ ಇದೆ ಅಂತ ಹೇಳೋದಕ್ಕಿಂತ ಈ ಚಿತ್ರ ಹೆಂಗಿದೆ ಅನ್ನೋದನ್ನ ತಿಳಿಸಿ. ಸೊ ಫಸ್ಟ್ ಆಫ್ ಆಲ್ ರಾಜ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಿವನ ಪಾತ್ರ ಅದ್ಭುತವಾಗಿ ಮೂಡ್ ಬಂದಿತ್ತು. ಸುಮಾರು ಜನ ನನಗೆ ಟೂ ಅಂತಂದ್ರು, ಟೋಬಿ ಅಂತ ಯಾಕೆ ಹೆಸರಿಟ್ರು, ಟೂ ಅಂತ ಇಡ್ಬೋದಲ್ಲ ಅಂತ. ಇಲ್ಲ ಇಲ್ಲ, ಪಿಕ್ಚರ್ ಕತೆ ನೋಡಿ, ಬರೀ ಬ್ಲಡ್ ಅನ್ನ ನೋಡ್ಬಿಟ್ಟು ಡಿಸೈಡ್ ಮಾಡ್ಬೇಡಿ ಅಂತ ಹೇಳಿದೆ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಅಂಡ್ ಬಾಸಿಲ್ ನಿರ್ದೇಶಕ ಎಲ್ಲೋ ಕಾಣಿಸ್ತಾನೆ, ಎಲ್ಲ ಕಾಣೆ ಆಗ್ಬಿಟ್ಟಿದ್ದಾನು ಅವನು ಬ್ಲಾಕ್ ಹಾಕೊಂಡು ಆ ಬ್ಲಾಕ್ ಜೊತೆ ಮರ್ಜಾಗ್ಬಿಟ್ಟಿದ್ದಾನೆ. ಸೊ ಬಾಸಿಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡೈರೆಕ್ಷನ್ ಟೀಮ್ ಅಲ್ಲಿ ಇದ್ದ ಮಂಗಳೂರಿನ ಒಬ್ಬ ಡೆಡಿಕೇಟೆಡ್ ಫಿಲಂ ಟೀಮ್ ಇಂದ ಬಂದಿರತಕ್ಕಂತ, ಅಂದ್ರೆ ರಾಜ್ ಶೆಟ್ರ ಟೀಮ್ ಇಂದ ಬಂದಿರತಕ್ಕಂತ ಹುಡುಗ. ಸೊ ಆಬ್ವಿಯಸ್ಲಿ ಎಷ್ಟು ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ ಅನ್ನೋದನ್ನ ನೋಡಿದೀರಾ. ಅಷ್ಟೇ ಡೆಡಿಕೇಟೆಡ್ ಆಗಿ ಡೈರೆಕ್ಟ್ ಮಾಡುವಂತ ಒಬ್ಬ ನಿರ್ದೇಶಕ. ಸೊ ಇನ್ನು ಹಲವಾರು ಸಿನಿಮಾಗಳು ಅವನ ಕಡೆಯಿಂದ ಇದೇ ರೀತಿಯಾಗಿ ಮೂಡ್ ಬರಲಿ ಅಂತ ನನ್ನ ಆಸೆ. ಸೊ ಇದೆಲ್ಲದರ ಜೊತೆ ಬ್ಯೂಟಿಫುಲ್ ಗರ್ಲ್ಸ್ ಇಬ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಟ್ರೈಲರ್ ನೋಡಿದೆ, ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ. ಅಂಡ್ ದಯಾನಂದ್, ಟಿ ಕೆ ದಯಾನಂದ್ ಅವರು ಇದ್ದಾರೆ ಇದಕ್ಕೆ ಕತೆಗೆ ರಾಜ್ಗೆ ಸಪೋರ್ಟ್ ಮಾಡಿದಂತವ್ರು. ಸೊ ಟಿ ಕೆ ದಯಾನಂದದು ಇತ್ತೀಚೆಗೆ ಟಿ ಕೆ ದಯಾನಂದ್ ಕತೆ ಬರೆದ್ರು ಅಂತ ಬಂದ್ರೇನೆ ಪಿಕ್ಚರ್ ಹಿಟ್ಟು ಅಂತ ಹೇಳೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ಜನ. ಸೊ ದಟ್ ಇಸ್ ಅ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ವೇದಿಕೆಗೆ ಇಷ್ಟು ಮೆರುಗನ್ನ ತಂದ್ಕೊಟ್ಟಂತಹ ಕಾಫಿ ಗ್ಯಾಂಗ್ ಸ್ಟುಡಿಯೋ ಮತ್ತೆ ವರುಣ್ ಅಂಡ್ ಗ್ಯಾಂಗ್ ಅಂಡ್ ಆಲ್ಸೋ ನಮ್ಮ ರವಿಯಣ್ಣ ಪ್ರೊಡ್ಯೂಸರ್, ಅವರು ಕೂಡ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಮ್ಮನ್ನ ಕೈ ಹಿಡಿದಂತ ವ್ಯಕ್ತಿ. ಸೊ ಇವತ್ತು ಈ ತರ ದೊಡ್ಡ ದೊಡ್ಡ ಸಿನಿಮಾಗಳು ಅವ್ರ ಕೈಯಿಂದ ಬರ್ತಾ ಇರೋದು ನೋಡಿದ್ರೆ ಅದು ಕೂಡ ಖುಷಿ ಆಗುತ್ತೆ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್, ದೇವ್ರು ಒಳ್ಳೇದು ಮಾಡ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಮೋದ್ ಸರ್. ಕಿರಣ್ ಸರ್, ಎಲ್ರಿಗೂ ನಮಸ್ಕಾರ. ಸೊ ನಾನು ಇಲ್ಲಿ ಟೋಬಿ ಸಿನಿಮಾ ಆಲ್ರೆಡಿ ನೋಡಿದ್ದೀನಿ. ಇವತ್ತು ಟ್ರೇಲರ್ ಕೂಡ ನೋಡಿದೆ. ಇದರಲ್ಲಿ ಸೆಕೆಂಡ್ ವರ್ಷನ್ ಟ್ರೇಲರ್ ರಿಲೀಸ್ ಆಗಿರೋದು. ಸೊ ನಾನು ಅದ್ರ ಬಗ್ಗೆ ರಾಜ್ ಶೆಟ್ರ ಹತ್ರ ಡಿಸ್ಕಸ್ ಮಾಡ್ತಿರ್ಬೇಕಿದ್ರೆ, ಅಂದರೆ ಸಿನಿಮಾ ಆ್ಯಕ್ಚುಲ್ ಸಿನಿಮಾದಲ್ಲಿ ಏನಿದೆ ಅದನ್ನು ಟ್ರೇಲರಲ್ಲಿ ಒಂದು 2% ತೋರಿಸಿಲ್ಲ ಅಂತ ಅನಿಸಿತ್ತು. ಸೊ ನೀವು ಸಿನಿಮಾ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಡೆಫಿನೆಟ್ಲಿ ಅಂದರೆ ರಕ್ತ ಕಾಣಿಸ್ತಿದೆ, ಬಟ್ ಇದು ಜಸ್ಟ್ ರಕ್ತ ಅಷ್ಟೇ ಅಲ್ಲ, ರಕ್ತ ಸಂಬಂಧದ ಕತೆ ಇದು. ಹಾಗೆ ಆಗಸ್ಟ್ 25 ತುಂಬಾ ಒಳ್ಳೆ ದಿನ, ವರಮಹಾಲಕ್ಷ್ಮಿ ಹಬ್ಬ. ಅದ್ಬಿಟ್ಟು ಬೇರೇನಿಲ್ಲ, ಅದು ಬಿಟ್ಟು ಒಂದು ವಿಶೇಷತೆ ಇದೆ, ಅದಕ್ಕೆ ಅದು ಅವ್ರು ಮುಚ್ಚಿಡ್ತಿದ್ದಾರೆ. ಖ್ಯಾತ ನಿರ್ದೇಶಕರು ಕಿರಣ್ ರಾಜ್ ಅವರ ಹುಟ್ಟುಹಬ್ಬ ಅವತ್ತು, ಅವರ ಬರ್ತ್ಡೇ ಆ್ಯಂಡ್ ಟೋಬಿ ಬರ್ತ್ಡೇ. ನೀವು ಪ್ರಿಪೇರ್ ಆಗಿದ್ರಲ್ಲ ಇದು, ನಾನು ಹೇಳಿಸ್ಬೇಕಂತ ಅಲ್ಲ, ನಾನ್ ಹಬ್ಬ ಹೇಳೋಣ ಅಂತ ಬಂದಿದ್ದೆ. ಸೊ ಆಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ಜೊತೆಗೆ ಮಾರಿ ಹಬ್ಬ ಕೂಡ ಅವತ್ತಿಂದ. ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ನನ್ಗೊತ್ತು ಈ ಸಿನಿಮಾ ಡೆಫಿನೆಟ್ಲಿ ತುಂಬಾ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕಾಣುತ್ತೆ ಅಂತೇಳಿ, ಅದಕ್ಕಿರುವ ಎಲ್ಲಾ ಅರ್ಹತೆ ಕೂಡ ಈ ಸಿನಿಮಾದಲ್ಲಿತ್ತು. ಸ್ಪೆಷಲಿ ನಿರ್ದೇಶಕರಿಗೆ ಮತ್ತೆ ರಾಜಣ್ಣನ ಕ್ಯಾರೆಕ್ಟರ್, ನಾನು ಅವ್ರನ್ನ ಇಷ್ಟು ಸಿನಿಮಾದಲ್ಲಿ ನೋಡಿದ್ದೀನಿ, ಬಟ್ ಇಲ್ಲಿ ಅವರ ಪಾತ್ರ ಮತ್ತು ಪರ್ಫಾರ್ಮೆನ್ಸ್ ಇದೆಯಲ್ವಾ, ಅದು ಲೈಕ್ ಬೇರೆ ಯಾರಿಂದನೂ ಆ ಪಾತ್ರವನ್ನ ಮಾಡಕ್ಕೂ ಆಗಲ್ಲ. ಅಂಡ್ ನೀವು ರಾಜ್ ಬಿ ಶೆಟ್ಟಿಯನ್ನ ಏನು ಒಂದು ನಟ ರಾಕ್ಷಸ ಅಂತೆಲ್ಲ ಹೇಳ್ತಿದ್ರಿ, ಸೊ ಅದನ್ನ ಇನ್ನೂ ಒಂದು 10-20 ವರ್ಷಕ್ಕೆ ಅದು ಬಿರುದು ಹಂಗೆ ಕಂಟಿನ್ಯೂ ಆಗುತ್ತೆ. ಹಾಗೆ ಈ ಪ್ರಯತ್ನಕ್ಕೆ ಬೆನ್ನೆಲುಬಾಗಿದ್ದ ರವಿಯಣ್ಣ ಮತ್ತೆ ನಿರ್ಮಾಪಕರೆಲ್ರಿಗೂ ಕೂಡ, ಅಂಡ್ ಸಂಯುಕ್ತ ಚೈತ್ರ, ಸೊ ಎಲ್ಲಾ ಪ್ರವೀಣ್ ಅವರು, ಸೊ ಮಿಥುನ್, ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಅನ್ನು ಕಾಣಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಿಮ್ಗೂ ಗಿಫ್ಟ್ ಇದೆ, ಹೋಗ್ಬೇಡಿ, ಹೆಂಗೆ ನಾವು ಸ್ಟೇಜ್ ಮೇಲೆ ಕೊಡ್ತಿದೀವಿ ಚಿತ್ರ. ವಿಕಾಸ್ ಶ್ರೀಕಾಂತ್ ಸರ್ ಬನ್ನಿ, ಬನ್ನಿ ಸೋಮೋ ಸರ್ ಬನ್ನಿ, ನಮ್ಮ ಇಡೀ ಕಾಫಿ ಗ್ಯಾಂಗ್ ಬನ್ನಿ ದಯವಿಟ್ಟು. ಚೈನು ಲಾಸ್ಟ್ ಇದ್ರಲ್ಲಿ ಹೇಳಿದ್ರು ಇವೆಂಟ್ ಅಲ್ಲಿ, ಅವ್ರ ಚೈನ್ ದೊಡ್ಡದಾಗ್ತಾ ಇದೆ, ನೆಕ್ಸ್ಟ್ ಉಡ್ದಾರ ಆಗತ್ತೆ ಅಂತ. ಉಡ್ದಾರ ಆದ್ಮೇಲೆ ನಾವು ಅದನ್ನ ತಗೊಳ್ಳೋದು.